ಇದು ಮನುಷ್ಯ ರಕ್ತ ಇರ್ತದೆ ಸರ್. ಇದು ಇದು ಏನು ಕಡಿದ್ರೆ ಏನಾಗುತ್ತೆ ಅಂದ್ರೆ ಇದು ಏನು ಹೇಳಿದ್ರಲ್ಲ ಅದ್ರ ಎಷ್ಟು ಪಟ್ಟು ದೊಡ್ಡದಾಗ್ತದೆ ಅದು? ಇದು ಇದಕ್ಕಿಂತ 10 ಪಟ್ಟು ದೊಡ್ಡದಾಗ್ತದೆ. 10 ಪಟ್ಟು ದೊಡ್ಡದಾಗ್ತದೆ. ನಂತರ ಅಷ್ಟು ಉಬ್ಬುತ್ತದೆ ಅದು? ಅಷ್ಟು ಉಬ್ಬುತ್ತದೆ. ಅವಾಗ ಕಚ್ಚಿದ ಏನು ಗೊತ್ತಾಗಲ್ಲ ನಮಗೆ. ಇಲ್ಲ ಇಲ್ಲ ಗೊತ್ತಾಗಲ್ಲ. ಆ್ಯಕ್ಚುಲಿ ಇದನ್ನ ಈ ಕ್ಯೂ ಎಲ್ಲ ತೆಗಿಲಿಕ್ಕೆ ಅಂತ ಬಳಸ್ತಾರೆ. ರೇಸಿ ಕೈಯಲ್ಲಿ ರೇಸಿ ಆಗಿರ್ತದಲ್ಲ ಕೈ ಕಾಲಲ್ಲಿ, ಆ ರೇಸಿ ಗಾಯದ ಜಾಗದಲ್ಲಿ ಬಿಟ್ಟರೆ ಆ ಕ್ಯೂವನ್ನೆಲ್ಲ ಇದು ಇರ್ತದೆ, ಹೀರ್ಕೊಳ್ಳುತ್ತೆ. ಹೌದು. ಆ ನಂತರ ಅದಕ್ಕೆ ಕೂಡ ಬಳಸ್ಕೊಳ್ತಾರೆ. ಅದಕ್ಕಾಗಿ ಕೆಲವು ಕುದುರೆಗಳು ಕಾಲು ಮುರಿದ ಕುದುರೆಗಳನ್ನೆಲ್ಲ ಫಾರಿನ್ ಕಂಟ್ರಿಯಲ್ಲಿ ಅಂಥ ಕುದುರೆಗಳನ್ನ ಇದ್ರ ಜೊತೆ ಹಾಕ್ಬಿಡೋದು, ಅದರ ರಕ್ತ ಹೀರ್ಕೊಂಡಿರ್ತದೆ. ಇದು ಆ್ಯಕ್ಚುಲಿ ಏನಂತ ಸರ್ ಇದಕ್ಕೆ? ಲೀಚೆ, ಜಿಗಣೆ. ಲೀಚ್ ಜಿಗಣಿ, ಜಿಗಣೆ ಕನ್ನಡದಲ್ಲಿ ಜಿಗಣೆ ಅಂತ ಹೇಳ್ತೀವಿ. ಇದು ನಿಮ್ಗೆ ಕಚ್ಚಕ ಬರ್ತಾ ಇದೆ ಇವಾಗ? ಅಲ್ಲ, ಅದೀಗ ಫಸ್ಟ್ ಜಾಗ ಹುಡುಕ್ತಾ ಇದೆ ಸೆಟ್ಲ್ ಆಗಕ್ಕೆ. ಸೆಟ್ಲ್ ಆದ್ಮೇಲೆ ಕಚ್ಚೋದು. ಈಗ ಆ ರೀತಿ ರೋಮಾಗಿ ಮೈರೋಲೆಲ್ಲ ಕಚ್ಚೋದಿಲ್ಲ. ಸ್ವಲ್ಪ ಅದಕ್ಕೆ ಕಂಫರ್ಟ್ ಆಗಿ ಇಂಥ ಜಾಗ ಎಲ್ಲ ಸಿಗಬೇಕು. ಅದು ಎಷ್ಟೊತ್ತಿರುತ್ತೆ ಸರ್ ಅದು? ಇದು ರಕ್ತ ಇರುತ್ತೆ ಸರ್ ಅದು? ಎಷ್ಟು ಇದು ಮಾಡ್ತಾ ಇದ್ದೀವಿ ಇದು? ಇದಕ್ಕಿಂತ ದೊಡ್ಡದಿರ್ತದೆ ಇದು ಮರಿ. ಈಗ ಮರಿ ಈಗ ಬರ್ತದೆ. ಈಗ ಏನು ಮಾಡಲಿ ಸರ್ ಇದು? ಮಾಡ್ತದೆ, ರಕ್ತ ಕುಡಿಯೋಕ್ಕೆ ಬರ್ತಾ ಇರೋದು. ಯಾವ್ದು ಜಿಗಣೆನ ಹತ್ತಿಸ್ಬೇಕಾ? ಜಿಗಣೆನ ಹಿಡಿಬೇಕಾ? ಹಿಡಿದು ಇವರು ಹೇಳಿದ್ರೆ ನನಗೆ ಕಚ್ಚಿಬಿಡ್ತು.